ಅಂದ್ರೆ ನಮ್ಗೆ ಮಳೆ ಬಂದ್ರೆ ನಮ್ಗೆ ಹೊರಗಡೆ ಇದಕ್ಕೆ ಆಗುದಿಲ್ಲ ಅದರಿಂದ ಅದೊಂದು ಫೋಟೋ ತೆಗಿತೇವೆ ಮೇಡಮ್ ಯಾರಾದ್ರೂ ಒಂದು ಬರೆಯುವಾಗಿ ಎಷ್ಟು ದೂರದಿಂದ ಅಲ್ಲ ಸ್ಟೂಡೆಂಟ್ ಬೇಡ ಜಸ್ಟ್ ನಮಗೆ ನಂಬರ್ ಹಾಕೋದು ನಾವು ಪಿ ಯು ಸಿ ಮಾರ್ಚ್ ಏಪ್ರಿಲಲ್ಲಿ ನಡೆಯಬೇಕಾಗಿದ್ದ ಪರೀಕ್ಷೆಗಳು ಕೋವಿಡ್ 19 ಅದು ಜೂನ್ ಜುಲೈ ಈಗ ನಾವು ಮಾಡ್ತಿದ್ದೇವೆ. ನಮ್ಮ ಕೇಂದ್ರದಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಎಲ್ಲ ಥರದ ಸಿದ್ಧತೆಗಳನ್ನು ನಾವು ಮಾಡಿದ್ದೇವೆ. ವಿದ್ಯಾರ್ಥಿಗಳ ಸಂರಕ್ಷಣೆಯ ಸುರಕ್ಷತೆಯ ದೃಷ್ಟಿಯಿಂದ ನಾವು ಎಲ್ಲ ಥರದ ಸಿದ್ಧತೆಯನ್ನು ಮಾಡಿದ್ದೇವೆ. ಅಲ್ಲಿ ಎಂಟ್ರೆನ್ಸಲ್ಲಿ ಯಾವುದೆಲ್ಲ ವ್ಯವಸ್ಥೆ ಮಾಡಲಾಗಿದೆ ಮೇಡಮ್? ಅಂದರೆ ಸ್ಟೂಡೆಂಟ್ಗಳು ಒಳಗೆ ಬರುವಾಗ ಅಲ್ಲಿ ನಾವು ಮೊದಲಿಗೆ ಪೊಲೀಸ್ ಪರ್ಸನಲ್ಲಿದ್ದಾರೆ ಹಾಗೂ ನಮ್ಮ ಕೆಲವು ವಾಲಂಟಿಯರ್ಸ್ ಈ ವಿದ್ಯಾರ್ಥಿಗಳನ್ನು ಸರಿಯಾಗಿ ಮಾರ್ಗದರ್ಶನ ನೀಡಲು ನಾವು ನೇಮಿಸ್ತೇವೆ. ಹಾಗೂ ಹೆಲ್ಪ್ ಡೆಸ್ಕ್ ಅಂತ ನಾವು ಹಾಕಿದ್ದೇವೆ. ಹಾಗೂ ಮೊಬೈಲನ್ನು ತರದಾಗಿ ಒಳಗೆ ತರದಲ್ಲಿ ಮೊಬೈಲ್ ಸ್ವಾಧೀನಾಧಿಕಾರಿ ಕೂಡ ಇದ್ದಾರೆ. ಈ ಥರದಲ್ಲಿ ನಾವು ಹೊರಗಡೆ ಈ ಸಿದ್ಧತೆ ಮಾಡಿದ್ದೇವೆ. ನಂತರ ಒಳಗಡೆ ನಮ್ಮ ಹಾಲಲ್ಲಿ ಯಾಕೆಂದರೆ ಮಳೆ ಬಂದರೆ ಹಾಲಲ್ಲಿ ನಾವು ಸ್ಯಾನಿಟೈಸರ್ ಇಟ್ಟಿದ್ದೇವೆ, ಮಾಸ್ಕ್ ಕೊಡುವ ವ್ಯವಸ್ಥೆ ಮಾಡಿದ್ದೇವೆ ಹಾಗೂ ಹೆಲ್ತ್ ಡೆಸ್ಕ್ ಕೂಡ ನಾವು ಪ್ರಿಪೇರ್ ಮಾಡಿದ್ದೇವೆ. ಇಲ್ಲಿ ನಮ್ಮ ವಾಲಂಟಿಯರ್ಸ್, ಆರೋಗ್ಯ ಅಧಿಕಾರಿಗಳು, ಗೈಡ್ಸ್, ಸ್ಕೌಟ್ನವರೆಲ್ಲ ನಮಗೆ ಸಹಾಯ ಮಾಡ್ತಾರೆ. ಅಂದರೆ ಕಂಪಲ್ಸರಿ ಮಾಸ್ಕ್ ಹಾಕಿ ಒಳಗೆ ಬರಲೇಬೇಕು ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ಮಾಸ್ಕ್ ಹಾಕಿಕೊಂಡು ಮತ್ತು ಯಾರಿಗೆಲ್ಲ ಅಗತ್ಯ ಉಂಟು ಅವರು ಗ್ಲೌಸ್ ಕೂಡ ಹಾಕಿಕೊಂಡು ಏನೆಲ್ಲ ಅವರಿಗೆ ಅವರ ಸಂರಕ್ಷಣೆಗೆ ಬೇಕು ಅದೆಲ್ಲ ನಾವು ಸಿದ್ಧತೆ ಮಾಡಿದ್ದೇವೆ. ಮತ್ತು ವಿದ್ಯಾರ್ಥಿಗಳು ಸರಿಯಾಗಿ ಪರೀಕ್ಷೆ ಬರೆಯಲು ಕೂಡ ಅವರಿಗೆ ಅನುವು ಮಾಡಲು ನಾವು ತರಗತಿಗಳನ್ನು ಕೂಡ ಸರಿಯಾಗಿ ಜೋಡಣೆ ಮಾಡಿದ್ದೇವೆ. ಈ ಕೇಂದ್ರದಲ್ಲಿ ಎಷ್ಟು ವಿದ್ಯಾರ್ಥಿಗಳು ನಾಳೆ ಹಾಜರಾಗ್ತಾರೆ ಮೇಡಮ್? ನಾಳೆ 219